ನಾಯಕನ ಅಥವಾ ಖಳನಾಯಕನ, ಒಬ್ಬ ನಾಯಕನನ್ನು ಅವನ ಒಳ್ಳೆಯ ಕಾರ್ಯಗಳಿಂದ ಮತ್ತು ಖಳನಾಯಕನನ್ನು ಅವನ ಕೆಟ್ಟ ಕಾರ್ಯಗಳಿಂದ ನಿರ್ಣಯಿಸಲಾಗುತ್ತೆ. ಆದರೆ ಒಬ್ಬ ವ್ಯಕ್ತಿಯ ಅವೆರಡನ್ನೂ ನಿರ್ವಹಿಸಿದರೆ ಅವನು ನಾಯಕನ ಅಥವಾ ಖಳನಾಯಕನ? ಈ ವರದಿ ಪ್ರಕಟಿಸಿರುವುದು KGF ಟೈಮ್ಸ್ ಪತ್ರಿಕೆಯಲ್ಲಿ. ಅಷ್ಟಕ್ಕೂ ಈ KGF ಸಿನಿಮಾ ಗೊತ್ತು, KGF ಗೊತ್ತು, ಈ KGF ಟೈಮ್ಸ್ ಪತ್ರಿಕೆ ಯಾವ್ದಪ್ಪ ನಾವು ಕೇಳಿಯೇ ಇಲ್ವಲ್ಲ ಅನ್ಕೋಬೇಡಿ. ಯಾಕಂದ್ರೆ ಇದು KGF ಚಿತ್ರ ತಂಡ ನೀಡಿರುವ ಸರ್ಪ್ರೈಸ್. ಹೌದು, ಟೀಸರ್ ನಿರೀಕ್ಷೆಯಲ್ಲಿದ್ದ ಅಭಿಮಾನಿಗಳು ಊಹೇನೆ ಮಾಡದಂತಹ ಸರ್ಪ್ರೈಸ್ ಒಂದನ್ನ KGF ಚಿತ್ರ ತಂಡ ನೀಡಿದೆ. KGF ಚಾಪ್ಟರ್ 2 ಚಿತ್ರಕ್ಕಾಗಿ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಷ್ಟೇ ಅಲ್ಲ, ಇಡೀ ಚಿತ್ರ ರಸಿಕರೇ ಕಾದು ಕುಳಿತಿದ್ದಾರೆ. ಸದ್ಯ ಇದೇ ಜನವರಿ 8ರಂದು ರಾಕಿ ಬಾಯ್ ಹುಟ್ಟುಹಬ್ಬವಿದ್ದು ಅಂದು ಚಿತ್ರತಂಡ ಟೀಸರ್ ಬಿಡುಗಡೆ ಮಾಡುವುದಾಗಿ ಹೇಳಿಕೊಂಡಿತ್ತು. ಇದರ ನಡುವೆ ಅಭಿಮಾನಿಗಳಿಗೆ KGF ಬಳಗದಿಂದ ಸರ್ಪ್ರೈಸ್ ಆಗಿ ಗಿಫ್ಟ್ ಒಂದು ಸಿಕ್ಕಂತಾಗಿದೆ. ಯಶ್ ಅವರ ಬರ್ತ್ಡೇ ದಿನಕ್ಕಾಗಿ ಅತಿ ದೊಡ್ಡ ಅಭಿಮಾನಿ ಬಳಗಗಳು ಕಾಯುತ್ತಿದೆ. ಇಂತಹ ಸಮಯದಲ್ಲಿ ಯಾರು ನಿರೀಕ್ಷೆ ಮಾಡದಂತಹ ಮತ್ತೊಂದು ಸರ್ಪ್ರೈಸ್ ಕೊಟ್ಟಿರೋದು ನಿರ್ಮಾಪಕರು. ಒಂಬಳೆ ಫಿಲ್ಮ್ಸ್ ವತಿಯಿಂದ KGF ಟೈಮ್ಸ್ ಎಂಬ ಹೆಸರಿನಲ್ಲಿ ವಿಶೇಷ ಪತ್ರಿಕೆ ಪೋಸ್ಟರ್ ಅನಾವರಣಗೊಂಡಿದೆ. ರಾಕಿ ಬಾಯ್ ನಾಯಕನ ಅಥವಾ ಖಳನಾಯಕನ ಎಂಬ ಶೀರ್ಷಿಕೆಯಲ್ಲಿ ಪ್ರಮುಖ ಸುದ್ದಿಯೊಂದು ಪ್ರಕಟವಾಗಿದೆ. ನಿರ್ದೇಶಕ ಪ್ರಶಾಂತ್ ನೀಲ್ ಸೇರಿದಂತೆ ಖುದ್ದು ಒಂಬಳೆ ಸಂಸ್ಥೆಯ ಪತ್ರಿಕೆಯ ಮುಖಪುಟವನ್ನು ಟ್ವಿಟರ್ನಲ್ಲಿ ಹಂಚಿಕೊಂಡಿದೆ. KGF ಸಿನಿಮಾ ಪ್ರಚಾರದಲ್ಲಿ ನಿರ್ಮಾಪಕರು ಮಾಡುತ್ತಿರುವ ಪ್ರಚಾರದ ವಿಧಾನಕ್ಕೆ ಇಡೀ ಚಿತ್ರರಂಗ ಅಚ್ಚರಿ ಮತ್ತು ಕುತೂಹಲದಿಂದ ನೋಡುತ್ತಿದೆ. ಅಂದ ಹಾಗೆ ಜನವರಿ 2ನೇ ವಾರದೊಳಗೆ KGF ಚಿತ್ರ ತಂಡ ಕುಂಬಳಕಾಯಿ ಒಡೆಯಲಿದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಿದೆ. ಶೂಟಿಂಗ್ ಮುಗಿಯುತ್ತಿದ್ದಂತೆ ಬಿಡುಗಡೆಗೆ ಪ್ಲಾನ್ ಮಾಡಿ ಪ್ರಚಾರ ಆರಂಭಿಸಲಿದ್ದಾರೆ ಅನ್ನೋ ಸುದ್ದಿ ಕೂಡ ಹೊರಬಿದ್ದಿದೆ. ಅದೇನೇ ಇರಲಿ, KGF ಚಾಪ್ಟರ್ 1 ಮೂಲಕ ಇಡೀ ಭಾರತೀಯ ಚಿತ್ರರಂಗವೇ ಸ್ಯಾಂಡಲ್ವುಡ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದ ನಿರ್ದೇಶಕರಾದಂತಹ ಪ್ರಶಾಂತ್ ನೀಲ್ ಭಾರತೀಯ ಚಿತ್ರರಂಗದಲ್ಲಿ ಮತ್ತೊಂದು ಮೈಲುಗಲ್ಲು ಸ್ಥಾಪನೆ ಮಾಡೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಎಸ್ ವೀಕ್ಷಕರೇ, ಈ ಬಗ್ಗೆ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದು ಕರ್ನಾಟಕ ಹೆಡ್ಲೈನ್ಸ್.